ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಭಾರತ್ ರೈಸ್ ಅಂದ್ರೆ ಭಾರತ್ ಅಕ್ಕಿ ಅನ್ನುವಂತ ಈ ಯೋಜನೆ ಬಹಳ ಕಡಿಮೆ ದರಕ್ಕೆ ಉತ್ತಮವಾದಂತ ಕ್ವಾಲಿಟಿಯ ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ ಅದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಆದರೆ ಆರಂಭದಲ್ಲಿ ಎಲ್ಲ ಕಡೆಗೆ ಸಿಗ್ತಾ ಇತ್ತು ಮತ್ತು ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇತ್ತು ಈಗ ಯಾಕೆ ಸಿಗ್ತಾ ಇಲ್ಲ ನಾವು ಎಲ್ಲಿ ಖರೀದಿಯನ್ನು ಮಾಡಬೇಕು ನಮಗೆ ನಮ್ಮ ಏರೆಗಳಿಗೆ ಬರುತ್ತೆ ವ್ಯಾನ್ ಅಂತ ಹೇಳ್ತಾರೆ ಆದ್ರೆ ನಮ್ಮ ಏರೆಗಳಿಗೆ ಬರದೇ ಇದ್ರೆ ನಾವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಆನ್ಲೈನ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಸರ್ಚ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ ಸೊ ಏನು ಮಾಡಬೇಕು ಇದಕ್ಕೆ ನಫೆಡ್ನ ಅಧಿಕಾರಿಗಳು ಏನು ಹೇಳ್ತಾರೆ ಇದರೆಲ್ಲ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಕೇಂದ್ರ ಸರ್ಕಾರದ ತುಂಬಾ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಈ ಯೋಜನೆಯೂ ಕೂಡ ಬಹಳ ಒಂದು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅನ್ನಭಾಗ್ಯ ಸ್ಕೀಮ್ ಇರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಬಗ್ಗೆ ಪರಿಣಾಮಕಾರಿಯಾಗಿ ಇದು ಜಾರಿ ಆಗ್ತಾ ಇಲ್ಲ ಅಂದ್ರೆ ಹೆಚ್ಚು ಜನ ಇನ್ನೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಯಾಕಂದ್ರೆ ಮನೆಗೆ ಅಕ್ಕಿ ಸಿಗ್ತಾ ಇರೋದ್ರಿಂದ ಮನೆಗೆ ನಿಮಗೆ ಪಡಿತರ ಕೇಂದ್ರದಲ್ಲಿ ಹೋಗಿ ನೀವು ಅಕ್ಕಿ ತೆಗೆದುಕೊಳ್ತಿರೋದ್ರಿಂದ ನಿಮಗೆ ಹೆಚ್ಚಿನ ಇದರ ಬಗ್ಗೆ ಬೇಡಿಕೆ ಆಗ್ತಾ ಇಲ್ಲ ಆದ್ರೆ ವಾಸ್ತವ ನೋಡಿ ಇಷ್ಟೆಲ್ಲ ಇದ್ರೂ ಕೂಡ ಪ್ರತಿ ಪ್ರತಿ ಮನೆಗೂ ಕೂಡ ತಲಾ ಹತ್ತ ಪ್ರತಿ ವ್ಯಕ್ತಿಗೆ ಕೆ ಕೆಜಿ ಕೊಡ್ತೇವೆ ಅಂತ ಹೇಳಿದ್ರು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅದರ ಬದಲಾಗಿ ಇನ್ನೂ ಐದು ಕೆಜಿ ಬದಲಾಗಿ ಡಿ ಬಿ ಟಿ ಮೂಲಕ ಹಣವನ್ನು ಕೂಡ ಕೊಡ್ತಾ ಇದ್ದಾರೆ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಆದರೂ ಕೂಡ ಭಾರತ್ ಅಕ್ಕಿ ಬಗ್ಗೆ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಯಾವಾಗ ಈ ಯೋಜನೆ ಆರಂಭ ಆಯಿತು ಇನಾಗ್ರೇಷನ್ ಆಯಿತು ಕಳೆದ ತಿಂಗಳು ಸೊ ಅವಾಗಂತೂ ತುಂಬಾ ಬೇಡಿಕೆ ಬಂತು ಹೇಗಿದೆ ಬಹಳಷ್ಟು ಜನರಿಗೆ ಈ ಅಕ್ಕಿ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಕೆಲವರಿಗೆ ಅನುಮಾನ ಇದ್ರೆ ಕೆಲವರಿಗೆ ತುಂಬಾ ಕುತೂಹಲ ಕೂಡ ಇತ್ತು ಸೊ ಈ ಹಿನ್ನೆಲೆಯಲ್ಲಿ ಖರೀದಿ ಮಾಡ್ಕೊಂಡು ಬಂದರು ಎಲ್ಲಿಂದ ಖರೀದಿ ಮಾಡ್ಕೊಂಡು ಬಂದರು ಹಿಂದಿನ ವೀಡಿಯೋದಲ್ಲಿ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅನ್ನೋವಂಥ ಮಾಹಿತಿನೂ ಕೂಡ ಕೊಟ್ಟಿದ್ದೆ ಬಟ್ ಈಗಲೂ ಕೂಡ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ಕೊಡುವಂತ ಕೆಲಸ ಪಡ್ತೀನಿ ಕೆಲಸ ಮಾಡ್ತೀನಿ ಸದ್ಯ ಬೆಂಗಳೂರಿನ ಕೇಂದ್ರಗಳಲ್ಲಿ ನಿಮ್ಮ ನಿಮ್ಮ ಏರಿಯಾಗಳಿಗೆ ವೆಹಿಕಲ್ ಬರುತ್ತೆ ಮೊಬೈಲ್ ವೆಹಿಕಲ್ ರೀತಿಯಾಗಿ ಅಲ್ಲೇ ನಿಮಗೆ ಬಂದು ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸಸ್ ಇರುತ್ತೆ ಪಾರ್ಕ್ ಪ್ಲೇಸಸ್ ಇರುತ್ತೆ ಆ ಪ್ಲೇಸಸ್ ಅಲ್ಲಿ ಅಲ್ಲಿಗೆ ಬಂದು ಸೇಲ್ ಮಾಡುತ್ತೆ ಸೊ ಪ್ರತಿ ದಿನ ಒಂದೊಂದು ಏರಿಯಾದಲ್ಲಿ ಸೇಲ್ ಮಾಡ್ತಾ ಹೋಗ್ತಾ ಇದೆ ಸೊ ನೀವು ಅಲ್ಲಿ ಹೋಗಿ ಖರೀದಿಯನ್ನು ಮಾಡಬಹುದು ಹಾಗಾದ್ರೆ ಒಬ್ಬ ವ್ಯಕ್ತಿ ಎಷ್ಟು ಖರೀದಿ ಮಾಡಬಹುದು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಲಿಮಿಟೇಷನ್ ಇಟ್ಕೊಂಡಿಲ್ಲ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಮಾತ್ರ ಕೊಡ್ತಾರೆ ಅಂದ್ರೆ ಒಂದು ಬ್ಯಾಗ್ ಬರುತ್ತೆ ಹತ್ತು ಕೆ ಜಿ ಬ್ಯಾಗ್ ಇನ್ನೂರ ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ರೀತಿಯಾಗಿ ಒಂದು ಬ್ಯಾಗ್ ಕೊಡ್ತಾರೆ ಇದ್ರ ಜೊತೆಗೆ ಮತ್ತೇನು ಸಿಗುತ್ತೆ ಅದಕ್ಕೂ ಲಿಮಿಟೇಷನ್ಸ್ ಏನಾದರೂ ಇಟ್ಟಿದ್ದಾರೆ ಅಂದ್ರೆ ಹೌದು ದಾಲ್ ಮೂರು ತಿಂಗಳ ಹಿಂದೆನೆ ಪರಿಚಯ ಪಡಿಸಿದರೆ ಭಾರತ್ ದಾಲ್ ಅಂತ ಹೇಳಿ ಸೊ ಅದು ಕೂಡ ಐದು ಕೆ ಜಿಯ ಬ್ಯಾಗ್ ಸಿಗುತ್ತೆ ಆ ಐದು ಕೆ ಜಿಯ ಬ್ಯಾಗ್ ಕೂಡ ನಿಮಗೆ ಒಬ್ರು ಐದು ಕೆ ಜಿ ಬ್ಯಾಗ್ ಅನ್ನು ತೆಗೆದುಕೊಳ್ಬಹುದು ಸೊ ನಾನು ಬಂದು ನನಗೆ ಇಲ್ಲ ನನಗೆ ಇಪ್ಪತ್ತು ಕೆ ಜಿ ಅಕ್ಕಿ ಬೇಕು ಹತ್ತು ಕೆ ಜಿ ದಾಲ್ ಬೇಕು ಅಂದರೆ ಇಲ್ಲ ಕೊಡೋದಿಲ್ಲ ಬರೀ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ ದಾಲ್ ಇತ್ತು ಅಂದರೆ ದಾಲ್ ಕೂಡ ಕೊಡ್ತಾರೆ ಅದು ಐದು ಕೆ ಜಿ ದಾಲ್ ಅನ್ನು ಕೊಡ್ತಾರೆ ಇನ್ನು ಉಳಿದ ಹೊರತುಪಡಿಸಿದಂತೆ ಬೇರೆ ಬೇರೆನು ಕೂಡ ಸಿಗುತ್ತೆ ಏನ್ ಸಿಗುತ್ತೆ ಅಂತ ನೋಡಿದ್ರೆ ಕಡಲೆ ಬೇಳೆ ಸಿಗುತ್ತೆ ಕಡಲೆ ಬೇಳೆ ಪ್ರತಿ ಕೆಜಿಗೆ ಅರವತ್ತು ರೂಪಾಯಿ ಸೊ ಇದು ಕೂಡ ಐದು ಕೆಜಿ ಕೊಡ್ತಾರೆ ಐದು ಕೆಜಿಯ ಬ್ಯಾಗ್ ಕೂಡ ಇರುತ್ತೆ ಇನ್ನು ಕೆಲವು ಕಡೆ ಗೋಧಿನೂ ಕೂಡ ಗೋಧಿ ಹಿಟ್ಟು ಕೂಡ ಸಿಗ್ತದೆ ಅದು ಪ್ರತಿ ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಐವತ್ತು ಪೈಸ ರೀತಿಯಾಗಿ ಹತ್ತು ಕೆ ಜಿಯ ಬ್ಯಾಗ್ ಇದೆ ಆ ಹತ್ತು ಕೆ ಜಿ ಬ್ಯಾಗ್ ಅನ್ನು ಕೂಡ ಕೊಡ್ತಾರೆ ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ ಇವೆಲ್ಲವನ್ನೂ ಕೂಡ ಕೊಡ್ತಾರೆ ಹಾಗಾದ್ರೆ ಕಳೆದ ತಿಂಗಳು ಏನು ಆರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಏರಿಯಾಗಳಲ್ಲೂ ಕೂಡ ಇದು ರೀಚ್ ಆಯಿತು ಬಟ್ ಈಗ ಯಾಕೆ ಆ ವೆಹಿಕಲ್ ಮೊಬೈಲ್ ವೆಹಿಕಲ್ ಬರ್ತಾ ಇಲ್ಲ ಆನ್ಲೈನ್ ಅಲ್ಲೂ ನಾವು ಚೆಕ್ ಮಾಡ್ತಾ ಇದ್ದೀವಿ ನೀವು ಹೇಳಿದ್ರೆ ಎಲ್ಲಾ ಕಡೆಗೂ ಸೋಷಿಯಲ್ ಮೀಡಿಯಾದ ಯಾವ್ಯಾವ ಪ್ಲಾಟ್ಫಾರ್ಮ್ ಇದಾವೆ ನಿಮಗೆ ಗ್ರೋಸರಿ ಸಿಗುವಂತ ವೆಬ್ಸೈಟ್ ಅಲ್ಲೆಲ್ಲ ಕೂಡ ಸಿಗುತ್ತೆ ಅಂತ ಹೇಳಿದ್ರಿ ಬಟ್ ಸಿಗ್ತಾ ಇಲ್ಲ ಅಂತ ಚೆಕ್ ಮಾಡಿದ್ರೆ ನಾವು ಕೂಡ ಚೆಕ್ ಮಾಡಿದ್ವಿ ಅಮೆಝಾನ್ ಫ್ಲಿಪ್ಕಾರ್ಟ್ ಸೇರಿದಂತೆ ಬೇರೆ ಬೇರೆ ಕಡೆ ಸಿಗ್ತಾ ಬಟ್ ಕೆಲವು ಕಡೆಗೆ ಸಿಗ್ತಾ ಇದೆ ಬಿಗ್ ಬಾಸ್ಕೆಟ್ ಅನ್ನುವಂತ ಇದರಲ್ಲಿ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಸಿಗ್ತಾ ಇದೆ ನಿಮಗೆ ಸ್ಟಾರ್ ಬಜಾರ್ ಅಲ್ಲೂ ಕೂಡ ಮುಂದೆ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನ ನಫೆಡ್ ನ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಯಾಕೆ ಈ ಸ್ಕೇರ್ ಸಿಟಿ ಶುರುವಾಯಿತು ಬಹಳಷ್ಟು ಡಿಮ್ಯಾಂಡ್ ಬಂದಿರೋದೇ ಇದಕ್ಕೆ ಕಾರಣನಾ ಅಥವಾ ಕೇಂದ್ರ ಸರ್ಕಾರ ಆರಂಭದಲ್ಲಿ ತುಂಬಾ ಉತ್ತಮವಾಗಿ ಏನೇನು ಬೇಕು ಎಲ್ಲವನ್ನೂ ಕೂಡ ಸರ್ಬಾಜ್ ಮಾಡುವಂಥ ಕೆಲಸ ಮಾಡ್ತು ಬಟ್ ಆ ನಂತರ ಬೇಡಿಕೆಗೆ ಅನುಗುಣವಾಗಿ ಕೊಡುವಂತ ಕೆಲಸ ಆಗ್ಲಿಲ್ವಾ ಇವೆರಡನ್ನು ಕೂಡ ಚೆಕ್ ಮಾಡಿದ್ರೆ ಖಂಡಿತವಾಗ ಕೂಡ ಎರಡೂ ಅಂಶಗಳು ಕೂಡ ನಿರ್ಧಾರಿತವಾಗಿದ್ದಾವೆ ಒಂದು ಬೇಡಿಕೆಗೆ ಅನುಗುಣವಾಗಿ ಸರಬರಾಜು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಕ್ಕಿ ದಾಸ್ತಾನಿ ಎಲ್ಲೆಲ್ಲಿಂದ ತರಬೇಕಲ್ಲ ಗಿರಣಿಗಳಿಂದ ಇದರಲ್ಲಿಂದ ತಂದು ಆ ಕೊಡ್ಬೇಕಾಗಿತ್ತಲ್ಲ ನಫೆಡ್ಗೆ ಆ ಕೊಡುವಂತ ಕೆಲಸ ಕೂಡ ಆಗ್ತಾ ಇಲ್ಲ ಮತ್ತು ನಿರೀಕ್ಷೆ ಮೀರಿ ಬೇಡಿಕೆ ಬರ್ತಾ ಇದೆ ನಿರೀಕ್ಷೆ ಮೀರಿ ಬೇಡಿಕೆ ಬರ್ತಿರೋದ್ರಿಂದ ಕೊಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಇನ್ನು ಇದರಲ್ಲಿ ಬಹಳಷ್ಟು ಏನಂದ್ರೆ ತೊಂದರೆಗಳಾಗ್ತಾ ಇರೋದು ಏನಂದ್ರೆ ಪೂರೈಕೆ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕಾಗಿ ಪ್ರತ್ಯೇಕವಾದಂತ ಸಿಬ್ಬಂದಿಗಳನ್ನ ಅಥವಾ ಸ್ಟಾಲ್ಗಳನ್ನ ಹೀಗೆ ನಿಮ್ ಮೋದಿ ಮೋದಿ ಇರುವಂತ ಏನಿದಾವೆ ನಿಮಗೆ ಮೆಡಿಕಲ್ ಮೆಡಿಸನ್ ಮೆಡಿಕಲ್ ಗಳೇನಿದಾವೆ ಮೆಡಿಸಿನ್ಸ್ ಏನಿದೆ ಅವುಗಳನ್ನ ಬಹಳ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಾ ಇದ್ರೆ ಅವುಗಳಿಗೆ ಪಾಯಿಂಟ್ ರೀತಿ ಮಾಡಿದ್ದಾರೆ ಸೊ ಆ ಪಾಯಿಂಟ್ ಪಾಯಿಂಟ್ಗಳನ್ನ ಇಲ್ಲಿ ಮಾಡದೇ ಇರೋದು ಜನರಿಗೆ ಬಹಳಷ್ಟು ಅನ್ ಅನನುಕೂಲ ಆಗ್ತಾ ಇದೆ ಎರಡನೇದು ಮಾಹಿತಿಯ ಕೊರತೆ ಯಾವ ಏರಿಯಾಗೆ ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ಈಗ್ಲೂ ಕೂಡ ಕೇಳಿದ್ರೆ ಸಮರ್ಪಕವಾದಂತ ಉತ್ತರವನ್ನ ನಫೆಡ್ನ ಅಧಿಕಾರಿಗಳು ನೀಡ್ತಾ ಇಲ್ಲ ಕಂಪನಿ ಅಧಿಕಾರಿಗಳಿದ್ರಲ್ಲ ಅವರು ಮಾಹಿತಿಯನ್ನು ನೀಡ್ತಾ ಇಲ್ಲ ಅವ್ರಿಗೆ ಗೊತ್ತಿರತ್ತೆ ಈ ಮೊಬೈಲ್ ವೆಹಿಕಲ್ ಏನಿದೆ ಅಲ್ಲ ಇದು ಮಲ್ಲೇಶ್ವರಂ ಇವತ್ತು ಬರುತ್ತೆ ನಾಳೆ ರಾಜಾಜನಗರ ಹೋಗುತ್ತೆ ಅಂತ ಹೇಳಿ ಬಟ್ ಇದನ್ನ ನಿಜವಾಗ್ಲೂ ಜನರಿಗೆ ಅನುಕೂಲ ಆಗ್ಬೇಕಲ್ಲ ನಾಳೆ ರಾಜನಗರ ಬರುತ್ತೆ ಅಂತ ಹೇಳಿ ಮಾಹಿತಿಯನ್ನ ಕೊಡುವಂತ ಕೆಲಸ ಆಗ್ಬೇಕಾಗಿದೆ ನಾಳೆ ರಾಜನ್ನ ನಗರ ಬರುತ್ತೆ ಅಂತ ಏನಾದ್ರೂ ಗೊತ್ತಾಯ್ತಂದ್ರೆ ಆ ರಾಜನಗರದಲ್ಲಿ ನಗರದಲ್ಲಿರುವಂತ ಏರಿಯಾದ ಜನರೇನಿದ್ದಾರೆ ಅಲ್ಲಿ ಹೋಗಿ ನಿಂತ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಖರೀದಿಯನ್ನ ಮಾಡಬಹುದು ಬಟ್ ಸಮಸ್ಯೆ ಏನಾಗ್ತಾ ಇದೆ ಅಧಿಕಾರಿಗಳು ಹೇಳ್ತಾ ಇರೋದು ನಾವು ಒಂದು ವೇಳೆ ನಾಳೆ ರಾಜ ನಗರದ ಇಂಥ ಏರಿಯಾಗಳಲ್ಲಿ ನಾವು ಮಾಹಿತಿ ಸೇಲ್ ಮಾಡ್ತಿದ್ದೀವಿ ಅಂತ ಏನಾದ್ರು ಕೊಟ್ರೆ ಮೊಬೈಲ್ ವೆಹಿಕಲ್ ಬರುತ್ತೆ ಅಲ್ಲಿ ನೀವು ಖರೀದಿ ನೀವು ತಗೋಬಹುದು ಅಂತ ಏನನ್ನ ಮಾಹಿತಿ ಕೊಟ್ರೆ ಬೇರೆ ಬೇರೆ ಏರಿಯಾದರೆಲ್ಲ ಕೂಡ ಬಂದ್ಬಿಡ್ತಾರೆ ಸೊ ಇದರಿಂದ ಇರುವಂತ ಸ್ಟಾಕ್ ಏನಿದೆ ಆ ಏರಿಯಾದ ಜನರಿಗೆ ಸಿಗೋದಿಲ್ಲ ಈ ರೀತಿಯಾದಂತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಈ ಕಾರಣಕ್ಕಾಗಿ ನಾವು ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಹೆಚ್ಚಿನ ಮಟ್ಟದಲ್ಲಿ ನಾವು ಶೇಖರಣೆ ಮಾಡ್ ಇರುವಂತದ್ದು ಕೂಡ ಇಲ್ಲ ಶೇಖರಣೆನೂ ಇಲ್ಲ ಬಂದಷ್ಟು ಏನ್ ದಾಸ್ತಾನು ಬರ್ತಾ ಇದೆ ಅದೆಲ್ಲದನ್ನು ಕೂಡ ನಾವು ಕೊಡುವಂತ ಕೆಲಸ ಸೇಲ್ ಮಾಡುವಂತ ಕೆಲಸನ ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ ಸೊ ಇದರಿಂದ ಈ ಸ್ಕೀಮ್ ಬಗ್ಗೆ ಬಹಳ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಆದ್ರೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಮತ್ತು ಯಾವಾಗ ಎಲ್ಲಿ ಸಿಗ್ತದೆ ಅನ್ನೋದ್ರ ಬಗ್ಗೆ ಈಗ್ಲೂ ಕೂಡ ಮಾಹಿತಿ ಸಿಗದೆ ಇರೋದು ಬಹಳ ದೊಡ್ಡ ಈ ಯೋಜನೆ ಏನಿದೆ ಆರಂಭದಲ್ಲಿ ಇವುಗಳ ಬಗ್ಗೆ ಎಲ್ಲ ಕೂಡ ಯೋಚನೆ ಮಾಡ್ಬೇಕಾಗಿತ್ತು ನಿಮಗೆ ಇದು ಬೆಂಗಳೂರಿನ ಮಟ್ಟಿಗೆ ಹೇಳೋದಾದ್ರೆ ಬೆಂಗಳೂರಲ್ಲಿ ಐದು ಮೊಬೈಲ್ ವೆಹಿಕಲ್ಗಳಿದಾವೆ ಯಾ ಬೇರೆ ಬೇರೆ ಏರಿಯಾಗಳಿಗೆಲ್ಲ ಹೋಗಿ ಸೇಲ್ ಮಾಡ್ತಾ ಇರೋದು ಒಂದು ದಿನ ಇವತ್ತು ಉದಾಹರಣೆಗೆ ಜಯನಗರದಲ್ಲಿ ಬಂದು ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ನೆಕ್ಸ್ಟ್ ಇರೋ ಎರೋ ಎಲ್ಲ ಏರಿಯಾಗಳ ಆದ ಮೇಲೆ ಮತ್ತೆ ಜಯನಗರಕ್ಕೆ ಬರುತ್ತೆ ಅಂದ್ರೆ ಎರಡನೇ ಸುತ್ತು ಇರೋ ಬೆಂಗಳೂರಲ್ಲಿ ಇರುವಂತ ಎಲ್ಲ ಆಗ್ಬೇಕು ಆ ನಂತರ ಅಷ್ಟೇ ಜಯನಗರ ಬರೋದು ಸೊ ಅವತ್ತೇನಾದ್ರೂ ಮಿಸ್ ಮಾಡ್ಕೊಂಡ್ರಂದ್ರೆ ಇವ್ರು ಬೇರೆ ಯಾವ ಏರಿಯಾದಲ್ಲಿ ಹೋಗಿ ಸೇಲ್ ಮಾಡ್ತಾರೋ ಅಲ್ಲಿ ಹೋಗ್ಬೇಕಾಗತ್ತೆ ಅಂತ ಪರಿಸ್ಥಿತಿ ಇರೋದು ಯಾಕಂದ್ರೆ ಇರೋದೇ ಐದು ಕೇಂದ್ರ ಐದು ಮೊಬೈಲ್ ವೆಹಿಕಲ್ಗಳು ಆ ಮೊಬೈಲ್ ವೆಹಿಕಲ್ಗಳಲ್ಲಿ ಖರೀದಿಯನ್ನ ಮಾಡಬೇಕಾಗಿದೆ ಇನ್ನು ಜಿಲ್ಲಾ ಕೇಂದ್ರಗಳ ಪರಿಸ್ಥಿತಿ ನೋಡ್ತಾ ಹೋದ್ರೆ ಗುಲ್ಬರ್ಗದಲ್ಲಿದೆ ಹುಬ್ಬಳ್ಳಿ ಧಾರವಾಡದಲ್ಲಿದೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಮೈಸೂರಲ್ಲಿದೆ ಈ ರೀತಿಯಾಗಿ ದೊಡ್ಡ ದೊಡ್ಡ ನಗರಗಳೇನಿದಾವೆ ಅದರಲ್ಲೂ ಜಿಲ್ಲಾ ಕೇಂದ್ರಗಳು ದೊಡ್ಡ ದೊಡ್ಡ ನಗರಗಳೇನಿದಾವೆ ಅಲ್ಲಿ ವೆಹಿಕಲ್ಗಳಿದ್ದಾವೆ ಅವು ದಾಸ್ತಾನನ್ನು ಮಾಡಿಕೊಂಡು ಆ ವೆಹಿಕಲ್ಗಳೆಲ್ಲ ತುಂಬಿಸ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿದೆ ಇದರಲ್ಲಿ ಬಹಳ ಬೇಡಿಕೆ ಇರೋದು ಅಕ್ಕಿ ಬಗ್ಗೆ ಎಲ್ಲರೂ ಕೂಡ ಕ್ರಾಸ್ ಚೆಕ್ ಮಾಡಿ ಕಳೆದ ತಿಂಗಳು ಚೆನ್ನಾಗಿದೆಯೋ ಇಲ್ಲೋ ಅಥವಾ ಇದು ಕೂಡ ಮಾಮೂಲಿ ಈ ಪಡಿತರದಲ್ಲಿ ಕೊಡ್ತಾರಲ್ಲ ಆ ರೀತಿಯಾದಂಥ ಅಕ್ಕಿನೋ ಅನ್ನೋದ್ರ ಬಗ್ಗೆ ಬಹಳ ಜನರಿಗೆ ಅನುಮಾನ ಇತ್ತು ಬಹಳಷ್ಟು ಜನ ತಗೊಂಡ್ ಹೋಗಿ ಚೆಕ್ ಮಾಡಿದ್ದಾರೆ ಅಡಿಗೆ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಅನ್ನ ಇದೆ ನಿಮಗೆ ಮಾರ್ಕೆಟ್ ಅಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿ ಮೋಸ ಇಲ್ಲ ಅನ್ನೋ ರೀತಿಯಾದಂಥ ಪ್ರತಿಕ್ರಿಯೆಗಳು ಜನರಿಂದ ಸಿಗ್ತಾ ಇದಾವೆ ಸೊ ಒಳ್ಳೆ ಕ್ವಾಂಟಿಟಿ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಅದು ಕಡಿಮೆ ದರದಲ್ಲಿ ಯಾಕೆ ಖರೀದಿ ಮಾಡಬಾರ್ದು ಅಂತೇಳಿ ಬಹಳಷ್ಟು ಜನ ಡಿಮ್ಯಾಂಡ್ ಬೇಡಿಕೆ ಜಾಸ್ತಿ ಇಟ್ಟಿರೋದ್ರಿಂದ ಅಥವಾ ಖರೀದಿ ಮಾಡೋದು ಜಾಸ್ತಿ ಆಗ್ತಿರೋದ್ರಿಂದ ಈ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಒಂದು ಸಹಜವಾಗಿ ಕಡಿಮೆ ದರ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ ಕೊಡ್ತೀವಿ ಅಂತಂದ್ರೆ ಬೇಡಿಕೆ ಸಹಜವಾಗಿರುತ್ತೆ ಇದನ್ನ ಅರಿತುಕೊಂಡು ಹೆಚ್ಚು ದಾಸ್ತಾನು ಮಾಡುವಂತದ್ದು ಮತ್ತು ಪೂರೈಕೆ ಮಾಡುವಂತ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ಆ ಕೆಲಸನು ಕೂಡ ಆಗ್ತಾ ಇಲ್ಲ ಈಗ ಇರುವಂತ ಕೆಲ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಉತ್ತರ ಅವುಗಳನ್ನು ಕೊಡ್ತಾ ಹೋಗ್ತೀನಿ ಹಾಗಾದ್ರೆ ಇನ್ ಮುಂದೆ ಇದು ಎಲ್ರಿಗೂ ಕೂಡ ಅವೈಲಬಲ್ ಇದೆಯಾ ಎಲ್ಲ ನಗರಗಳಲ್ಲೂ ಕೂಡ ಅವೈಲಬಲ್ ಇದೆಯಾ ಅನ್ನುವಂತ ಪ್ರಶ್ನೆಗೆ ಇಲ್ಲ ಎಲ್ಲ ನಗರಗಳಲ್ಲೂ ಕೂಡ ನೀವು ಅಂದುಕೊಂಡ ರೀತಿಯಾಗಿ ಈಸಿಯಾಗಿ ಸಿಗೋದಿಲ್ಲ ಇದು ಮೊದಲನೇದು ಆಮೇಲೆ ಯಾವ್ಯಾವ ನಗರದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವತ್ತು ಮಾರಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಮರ್ಪಕವಾದಂತ ಮಾಹಿತಿ ಇವತ್ತು ಕೂಡ ಸಿಗ್ತಾ ಇಲ್ಲ ಮುಂದೆ ಸಿಗುತ್ತಾ ಅದು ಕಾದ್ ನೋಡಬೇಕಾಗಿದೆ ಏನಾಗುತ್ತೆ ಸ್ಥಳೀಯವಾಗಿ ಯಾರ್ಯಾರು ಬಿಜೆಪಿ ಶಾಸಕರು ಇರ್ತಾರೆ ಅಥವಾ ಸ್ಥಳೀಯವಾಗಿ ಅಲ್ಲಿ ನಗರ ಇದ್ರೆ ಕಾರ್ಪೊರೇಟರ್ ಏನಾದರೂ ಇದ್ರೆ ಅವರು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಈಗ ಉದಾಹರಣೆಗೆ ಮೈಸೂರಲ್ಲಿ ನಿಮಗೆ ಪ್ರತಾಪ್ ಸಿಂಹ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು ಸೊ ಈ ರೀತಿಯಾಗಿ ವೆಹಿಕಲ್ ಬರ್ತಾ ಇದೆ ನೀವು ಖರೀದಿ ಮಾಡ್ಬೋದು ಅಂತೇಳಿ ಹೀಗೆ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿದ್ದಾರೆ ಅವರು ಶೇರ್ ಮಾಡಿಕೊಂಡ್ರೆ ಮಾಹಿತಿ ಸಿಗುತ್ತೆ ಸೊ ಖರೀದಿಯನ್ನು ಮಾಡ್ಬೋದು ಇಲ್ಲದೆ ಆದರೆ ಅಚಾನಕ್ಕಾಗಿ ವೆಹಿಕಲ್ ಬಂದಿದೆ ಅನ್ನೋದನ್ನ ನೋಡಿ ತಿಳ್ಕೊಂಡು ಹೋಗಿ ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಇದು ಒಂದೇದು ಎರಡನೇದು ಹಾಗಾದ್ರೆ ಉಳಿದಿದೆ ಎಲ್ಲೋ ಕೂಡ ಪ್ರಾಡಕ್ಟ್ಗಳೇನಿದಾವಲ್ಲ ಸಿಗ್ತಾ ಇದ್ದಾವ ಅಂದ್ರೆ ಖಂಡಿತವಾಗಿ ಕೂಡ ಸಿಗ್ತಾ ಇದಾವೆ ಬಟ್ ಹೆಚ್ಚಿನ ಬೇಡಿಕೆ ಇಲ್ಲ ಅಕ್ಕಿಗೆ ಇರುವಷ್ಟು ಬೇಡಿಕೆ ಏನಿದೆ ಆ ಬೇಡಿಕೆ ಸಿಗ್ತಾ ಇಲ್ಲ ದಾಲ್ ಇದೆ ಟೀಪುಡಿ ಇದೆ ನಿಮಗೆ ಗೋಧಿ ಸಿಗ್ತಾ ಇದೆ ಗೋಧಿ ಹಿಟ್ಟು ಸಿಗ್ತಾ ಇದೆ ಕಡಲೆ ಬೇಳೆ ಸಿಗ್ತಾ ಇದೆ ಇವುಗಳೆಲ್ಲೂ ಕೂಡ ಇದ್ದಾವೆ ಆದರೆ ಹೆಚ್ಚಿನ ಬೇಡಿಕೆ ಇಲ್ದಿರೋದ್ರಿಂದ ಮತ್ತು ಪೂರೈಕೆನೂ ಕೂಡ ಒಂದಷ್ಟು ಕಡಿಮೆನೇ ಇರೋದು ಅಕ್ಕಿ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಸೊ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಅಕ್ಕಿಯನ್ನ ಖರೀದಿ ಮಾಡಿ ಪೂರೈಕೆ ಮಾಡುವಂತ ಕೆಲಸಕ್ಕೂ ಕೂಡ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಬಟ್ ಉದ್ಘಾಟನೆ ಮುನ್ನವೇ ಈ ಯೋಜನೆ ಚಾಲು ಆಗುವ ಮುನ್ನವೇ ಈ ಎಲ್ಲಾ ಪ್ರಕ್ರಿಯೆಗಳನ್ನ ಮಾಡ್ಬೇಕಾಗಿತ್ತಲ್ವಾ ಮೇಲೆ ಸುಮ್ಮನೆ ಹೆಸರಿಗೆ ನಾಮಕಾವಸ್ಥೆಗೆ ಮಾಡಿದ್ರೆ ಹೇಗೆ ಅನ್ನುವಂತ ಕೆಲವು ಜನರ ಈ ಬಗ್ಗೆ ಪ್ರಶ್ನೆನೂ ಕೂಡ ಇದೆ ಪ್ರಶ್ನೆಗೆ ಸಹಜವಾಗಿ ಉತ್ತರನು ಕೂಡ ನೀಡಬೇಕಾಗಿದೆ ಯಾಕಂದ್ರೆ ಯೋಜನೆ ತುಂಬಾ ಅನುಕೂಲವಾಗಿದೆ ಬಟ್ ಇದ್ರಲ್ಲಿ ಏನಂದ್ರೆ ಯಾರಾದ್ರೂ ಖರೀದಿ ಮಾಡಬಹುದು ಇದಕ್ಕೊಂದು ಪ್ರಿಯಾರಿಟಿ ರೀತಿ ಮಾಡ್ಬೇಕಾಗಿತ್ತಲ್ವಾ ಶ್ರೀಮಂತರು ಬಂದ್ ತೆಗೆದುಕೊಂಡು ಹೋಗೋದಾದ್ರೆ ಆನ್ಲೈನ್ ಅಲ್ಲೂ ಸಿಗೋದಾದ್ರೆ ನೀವು ದಾಸ್ತಾನು ಮಾಡೋದೆಷ್ಟು ಸಂಗ್ರಹ ಮಾಡೋದೆಷ್ಟು ಅದೆಲ್ಲದೂ ಕೂಡ ಅವರಿಗೆ ಹೋಗೋದಾದ್ರೆ ಹೇಗೆ ಕಡಿಮೆ ದರ ಬೆಲೆಯಲ್ಲಿ ಕೊಡ್ತಿದ್ರೆ ಅಂದ್ರೆ ಒಂದು ಕ್ರೈಟೀರಿಯಾ ಹೇಳಿ ಮಾಡಿದ್ರೆ ಚೆನ್ನಾಗಿತ್ತಲ್ವಾ ಅನ್ನುವಂತ ಅಭಿಪ್ರಾಯ ಕೂಡ ಕೆಲವು ಜನರಿಂದ ವ್ಯಕ್ತವಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಭಾರತ್ ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಇದು ಈಗ ಸದ್ಯಕ್ಕೆ ಎಲ್ಲ ಕಡೆಗೂ ಸಿಗ್ತಾ ಇಲ್ಲ ಈಗ ಸಿಕ್ಕದವರಿಗೆ ಸಿರುಂಡೆ ಏನಾಗಿದೆ ಅಲ್ಲ ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸಿಕ್ತದ ಸೀರುಂಡೆ ರೀತಿಯಾಗಿ ತೆಗೆದುಕೊಡ್ಬೋದು ಆದ್ರೆ ಈಗ ಒಂದು ಲಿಮಿಟ್ ಮಾಡಿದ್ದಾರೆ ಮೊದಲೆಲ್ಲ ಲಿಮಿಟೇ ಇದ್ದಿದ್ದಿಲ್ಲ ಎಷ್ಟಾದ್ರೂ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ಬಟ್ ಈಗ ಲಿಮಿಟ್ ಮಾಡಿದ್ದಾರೆ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ ಇನ್ನೂರ ತೊಂಬತ್ತು ರೂಪಾಯಿ ಒಂದು ಬ್ಯಾಗ್ ಅದು ಅದೇ ರೀತಿಯಾಗಿ ನಿಮಗೆ ಬೇರೆ ಬೇರೆ ಕೂಡ ಕೊಡ್ತಾರೆ ಅವುಗಳು ಲಿಮಿಟ್ ಇದಾವೆ ಕೆಲವು ಐದು ಕೆ ಜಿ ಇದ್ರೆ ಕೆಲವು ಹತ್ತು ಕೆ ಜಿ ಇದಾವೆ ಅಷ್ಟು ಮಾತ್ರ ಖರೀದಿಯನ್ನು ಮಾಡ್ಬೋದು ಬಟ್ ಅಷ್ಟಾದ್ರೂ ಸಿಗುತ್ತಾ ಅಂತ ನೋಡಿದ್ರೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಕಾದು ಕಾದು ಜಾತಕ ಪಕ್ಷ ರೀತಿ ಕಾದು ಕಾದು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ತುಂಬಾ ಉತ್ತಮವಾದಂಥ ಯೋಜನೆ ಬಡವರಿಗೆ ಕಾರ್ಮಿಕರಿಗೆ ಮಧ್ಯಮ ವರ್ಗದವ್ರಿಗೆ ತುಂಬ ಅನುಕೂಲ ಆಗತ್ತೆ ತೊಗರು ಬೆಳೆ ನೋಡಿದ್ರೆ ನಾನು ಈಗಷ್ಟೇ ನಫೆಡ ಅಧಿಕಾರಿ ಅಲ್ಲಿ ಆಫೀಸ್ಗೆ ಹೋಗಿ ತುಂಬಾ ಚೆನ್ನಾಗಿದೆ ತೊಗರು ಬೆಳೆನೂ ಇದೆ ಟೀ ಪುಡಿನೂ ಇದೆ ತುಂಬಾ ಚೆನ್ನಾಗಿದೆ ಬಟ್ ಪೂರೈಕೆ ಮಾಡಕ್ ಇಲ್ಲ ಜನರ ಬೇಡಿಕೆ ಏನಿದೆ ಅಲ್ಲ ಅಷ್ಟು ಬೇಡಿಕೆ ಪೂರೈಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳನ್ನೂ ಕೂಡ ಕೇಳಿದ್ವಿ ಏನು ಈ ಯಾಕೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅವ್ರು ಹೇಳ್ತಾ ಇರೋದು ಪ್ರಸ್ತುತ ದಕ್ಷಿಣ ಭಾರತದಲ್ಲಿ ಮಾತ್ರ ಅಕ್ಕಿ ಮಾರಾಟ ಮಾಡ್ತಾ ಇದಾರಂತೆ ಬೇರೆ ರಾಜ್ಯಗಳಲ್ಲಿ ಇದಿನ್ನೂ ಕೂಡ ಆರಂಭ ಆಗಿಲ್ಲ ಸೊ ಭಾರತ ಅಕ್ಕಿ ಒಳ್ಳೆ ಗುಣಮಟ್ಟ ಇರೋದ್ರಿಂದ ಸಹಜವಾಗಿ ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ನೆಲೆಯಲ್ಲಿ ಅಕ್ಕಿ ಕೊರತೆ ಕಂಡು ಬರ್ತಾ ಇದೆ ಬೇಡಿಕೆ ತಕ್ಕ ರೀತಿಯಾಗಿ ನಾವು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ದಾಸ್ತಾನು ಸಹ ಕಡಿಮೆ ಇದೆ ಸೊ ಗಿರಣಿಗಳ ಜೊತೆ ಮಾತುಕತೆ ನಡೆಸ್ತಾ ಇದೆ ಸರ್ಕಾರ ಸಂಗ್ರಹ ನಂತರ ನಾವು ಅಕ್ಕಿ ಮಾರಾಟದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ನಫೆಡ್ನ ಹಿರಿಯ ಅಧಿಕಾರಿಗಳು ಸೊ ಈ ನೆಲೆಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದರ ಅನುಕೂಲಗಳು ಏನಿದಾವೆ ಮತ್ತು ಏನು ತೊಂದರೆಗಳಾಗ್ತಾ ಇದಾವೆ ಅನ್ನೋದ್ರ ಬಗ್ಗೆನು ಕೂಡ ಮಾಹಿತಿ ಕೊಟ್ಟಿದ್ದೀನಿ ನೀವು ನಿಮ್ಮ ಭಾಗದಲ್ಲಿ ಯಾವ ರೀತಿಯಾಗಿದೆ ಅಕ್ಕಿ ಖರೀದಿ ಮಾಡೋ ಹಿನ್ನೆಲೆಯಲ್ಲಿ ಏನೆಲ್ಲ ತೊಂದರೆಗಳನ್ನು ಅನುಭವಿಸಿದಿರಿ ಅಥವಾ ನಿಮ್ಮ ನಿಜವಾಗ್ಲೂ ಕೂಡ ಸಿಕ್ತಾ ಸಿಕ್ಕರೆ ಒಳ್ಳೆ ಗುಣಮಟ್ಟದ ಇದೆಯಾ ಏನು ಮಾಡಬೇಕಾಗಿತ್ತು ಯಾಕೆ ಈ ತೊಂದರೆಗಳಾಗ್ತಾ ಇದೆ ಈ ಬಗ್ಗೆ ನೀವು ಕೂಡ ಕಾಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ರೆ ಪ್ರಶ್ನೆಗಳನ್ನು ಕೂಡ ಆಗ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ಶೇರ್ ಮಾಡೋದು ಮರಿಬೇಡಿ ಕ್ಯಾಮ್ರಾ ಪರ್ಸನ್ನ Srinivasan Jate, Shernovampi, News 18.